ನಾನು ಶ್ರೀಮತಿ ವಿಜಯಲಕ್ಷ್ಮಿ ಐಗಡಿ ಅಂತ, ನಮ್ಮ ಶಾಲೆ ಎಚ್ ಪಿ ಎಸ್ ಸಾತಾಳ್ ಎಲ್ ಟಿ. ನಾನು ಬಿಜಾಪುರ ಜಿಲ್ಲೆಯಿಂದ ಬಂದಿದ್ದೇನೆ. ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಓದಲು ಹೇಳುತ್ತಿದ್ದೆ. ಓದಲು ಹೇಳುವಾಗ ಮಕ್ಕಳು ಆಸಕ್ತಿ ವಹಿಸಿ ಓದುತ್ತಿರಲಿಲ್ಲ. ಆ ಸಮಯದಲ್ಲಿ ನನಗೆ ಒಂದು ವಿಚಾರ ಬೆಳೆಯಿತು. ಆ ವಿಚಾರ ಏನೆಂದರೆ, ರೀಡಿಂಗ್ ಕಾರ್ನರ್ ಬಗ್ಗೆ ನನ್ನಲ್ಲಿ ವಿಚಾರ ಮೂಡಿತು. ಅವಾಗ ನಾನು ಊರಿನಲ್ಲಿರುವ ಹಳೆಯ ಸಾಹಿತಿಗಳು ಮತ್ತು ಪುಸ್ತಕ ಪ್ರೇಮಿಗಳು ಮತ್ತು ಕಲಿತು ಹೋದಂತ ಹಳೆಯ ವಿದ್ಯಾರ್ಥಿಗಳಿಂದ ಪುಸ್ತಕಗಳನ್ನು ಸಂಗ್ರಹಿಸಿ ಒಂದು ಮೂಲೆಯಲ್ಲಿ ಪುಸ್ತಕಗಳನ್ನು ಕಾರ್ನರ್ನಲ್ಲಿ ಜೋಡಿಸಿಟ್ಟು ಪ್ರತಿದಿನ ಮಕ್ಕಳಿಗೆ ಶಾಲಾ ಕೋಣೆಯಲ್ಲಿ ಓದಲು ಕೊಡುತ್ತಿದ್ದೆ, ಓದಲು ತೆಗೆದುಕೊಂಡು ಓದುತ್ತಿದ್ದರು. ಅದರಲ್ಲಿ ಮಕ್ಕಳಿಗೆ ಇಷ್ಟವಾದಂತ ಕಥೆ ಪುಸ್ತಕಗಳು, ಹಾಡಿನ ಪುಸ್ತಕಗಳು ಮತ್ತು ಕ್ರೀಡಾಪಟುಗಳ ಪುಸ್ತಕ ಮತ್ತೆ ವಿಜ್ಞಾನಿಗಳ ಪುಸ್ತಕ ಮತ್ತೆ ಕವಿಗಳ ಪರಿಚಯದ ಪುಸ್ತಕಗಳು, ರಂಗೋಲಿ ಪುಸ್ತಕಗಳು, ಹೀಗೆ ವಿವಿಧ ತೆರನಾದ ನ್ಯೂಸ್ ಪೇಪರ್ ಮತ್ತೆ ವಾರಪತ್ರಿಕೆ, ಮಾಸಪತ್ರಿಕೆ, ಜೀವನ ಶಿಕ್ಷಣ ಪತ್ರಿಕೆ, ಶಿಕ್ಷಣ ವಾರ್ತೆ, ಇಂತಹ ಎಲ್ಲ ಪುಸ್ತಕಗಳನ್ನು ಸಂಗ್ರಹಿಸಿ ಪ್ರತಿದಿನ ಮಕ್ಕಳು ಸ್ವಂತ ತಾವೇ ತೆಗೆದುಕೊಂಡು ಪುಸ್ತಕಗಳನ್ನು ಓದುತ್ತಿದ್ದರು. ಇದರಿಂದ ಮಕ್ಕಳಲ್ಲಿ ಓದುವ ಕೌಶಲ್ಯ ಮತ್ತು ಅದನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಬೆಳೆಯುತ್ತದೆ. ಇದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಹೆಚ್ಚುತ್ತದೆ ಮತ್ತು ಇದರಿಂದ ಅವರಲ್ಲಿ ಆತ್ಮಸ್ಥೈರ್ಯ ಹೆಚ್ಚುತ್ತದೆ. ಈ ತರನಾಗಿ ಎಲ್ಲ ಶಾಲೆಗಳಲ್ಲಿ ಈ ತರ ಒಂದು ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು. ಇದರಲ್ಲಿ ಯಾವುದೇ ತರನಾದ ಬಂಡವಾಳವನ್ನು ಹಾಕುವಂತಿಲ್ಲ. ಇದೊಂದು ಶೂನ್ಯ ಬಂಡವಾಳದ ಸಾಧನವಾಗಿದೆ. ಆದ್ದರಿಂದ ಇದನ್ನು ಶಾಲೆಯಲ್ಲಿ ಅಳವಡಿಸಿಕೊಂಡಿದ್ದಾಗ ಅರವಿಂದ ಸಂಸ್ಥೆಯವರು ನಡೆಸಿದಂತ HDFC ಬ್ಯಾಂಕ್ ಸಹಯೋಗದಲ್ಲಿ ನಡೆದಂತ ಒಂದು ಟ್ರೈನಿಂಗ್ ನಲ್ಲಿ ನಾನು ಭಾಗವಹಿಸಿದ್ದೆ. ಆ ಸಮಯದಲ್ಲಿ ನಿಮ್ಮ ಅನಿಸಿಕೆ ಬರೆಯಲು ಅಂದಾಗ ನಾನು ಇದನ್ನು ಬರೆದಿದ್ದೆ. ಅವರು ನನ್ನ ಅನಿಸಿಕೆಯನ್ನು ನೋಡಿ ಅವರು ಅದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಒಂದು ಎಲ್ಲ ರಾಜ್ಯಗಳಲ್ಲಿ ನಡೆದಂತ ಒಂದು ಕಾರ್ಯಾಗಾರದಲ್ಲಿ ನಮ್ಮನ್ನು ಭಾಗವಹಿಸಲು ಆಹ್ವಾನ ಮಾಡಿದರು. ಇದರಿಂದ ಅವರ HDFC ಬ್ಯಾಂಕಿನವರಿಗೂ ಹಾಗೂ ಮತ್ತು ಅರವಿಂದ ಸಂಸ್ಥೆಯ ಡೈರೆಕ್ಟರ್ಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.